ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್ ಆಗಿದೆ ಮೇ ಇಪ್ಪತ್ತೆಂಟಕ್ಕೆ ಫಿಲಂ ಚೇಂಬರ್ ಎಲೆಕ್ಷನ್ ನಡೆಯಲಿದೆ ಮೇ ಹನ್ನೆರಡರಿಂದ ಮೇ ಹದಿನಾರರವರೆಗೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಲಿದೆ ಮೇ ಹದಿನೇಳರಿಂದ ಮೇ ಇಪ್ಪತ್ತೇಳರವರೆಗೆ ಪ್ರಚಾರ ಪ್ರಕ್ರಿಯೆ ನಡೆಯುತ್ತೆ ಫಿಲಂ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಭಾಮ ಹರೀಶ್ ಮತ್ತು ಸಾರಾ ಗೋವಿಂದು ಉಮೇಶ್ ಬಣಕರ್ ಚುನಾವಣಾ ಅಖಾಡಕ್ಕೆ ಇಳಿಯಲಿದ್ದಾರೆ ಇನ್ನು ಕಾರ್ಯದರ್ಶಿ ಸ್ಥಾನಕ್ಕೆ ಕೆಎಂ ವೀರೇಶ್ ರಾಜೇಶ್ ಬ್ರಹ್ಮಾವರ ಎನ್ ಎಂ ಸುರೇಶ್ ನಡುವೆ ತೀವ್ರ ಪೈಪೋಟಿ ಇದೆ ಮತದಾರ ಪ್ರಕ್ರಿಯೆ ನಂತರ ಮೇ ಇಪ್ಪತ್ತೆಂಟಕ್ಕೆ ರಿಸಲ್ಟ್ ಹೊರಬೀಳಲಿದೆ ಎಸ್ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂದ್ರೆ ಫಿಲಂ ಚೇಂಬರ್ಗೆ ಎಲೆಕ್ಷನ್ ಫಿಕ್ಸ್ ಆಗಿರತಕ್ಕಂಥದ್ದು ಮೇ ಇಪ್ಪತ್ತೆಂಟಕ್ಕೆ ಎಲೆಕ್ಷನ್ ನಡೀತಾ ಇದೆ ಆದರೆ ಮೇ ಹನ್ನೆರಡರಿಂದ ಮೇ ಹದಿನಾರರವರೆಗೆ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗುತ್ತೆ ಮೇ ಹದಿನೇಳರಿಂದ ಮೇ ಇಪ್ಪತ್ತೇಳರವರೆಗೂ ಸಹ ಪ್ರಚಾರ ನಡೆಸೋದಕ್ಕೆ ಅವಕಾಶ ಇದೆ ಫಿಲಂ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಈಗಾಗಲೇ ಪೈಪೋಟಿಯು ಸಹ ನಡೀತಾ ಇರತಕ್ಕಂಥದ್ದು ಪ್ರಮುಖವಾಗಿ ನಾವು ನೋಡೋದಾದ್ರೆ ಭಾಮಹರೀಶ್ ಗೋವಿಂದು ಹಾಗೆ ಉಮೇಶ್ ಬಣಕರ್ ಅವರ ನಡುವೆ ನಡೀತಾ ಇರತಕ್ಕಂಥ ಒಂದು ಪೈಪೋಟಿ